ನಾವು HTML ಫಾರಂ ಇನ್ಪುಟ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಫಾರಂ, ಅದು ಸೆಲೆಕ್ಟ್ ಅಂತ ಒಂದಿರುತ್ತೆ. ಇದನ್ನು ಡ್ರಾಪ್ ಡೌನ್ ಅಂತಲೂ ಕರೀತಾರೆ. ಅಂದರೆ ಇದು ಡ್ರಾಪ್ ಡೌನ್ಗಳ ರೀತಿ ಇರುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸ್ತೀನಿ. ಫಾರಂ 7 ಫೈಲನ್ನು ಕಾಪಿ ಪೇಸ್ಟ್ ಮಾಡಿ, ಅಂದರೆ ಡೂಪ್ಲಿಕೇಟ್ ಮಾಡಿಕೊಂಡು ಅದಕ್ಕೆ ರೀನೇಮ್ ಕೊಡಿ, ಫಾರಂ 8. ಇದು ನಾವು ಕಳೆದ ಸಂಚಿಕೆಯಲ್ಲಿ ಟೆಕ್ಸ್ಟ್ ಏರಿಯಾ ಬಗ್ಗೆ ತಿಳ್ಕೊಂಡಿದ್ದಂಥದ್ದು. ನಿಮ್ಮ ಬ್ರಾಕೆಟ್ಸ್ ತಂತ್ರಾಂಶದಲ್ಲಿ ಫಾರಂ 8ನ್ನು ಓಪನ್ ಮಾಡಿ. ಟೆಕ್ಸ್ಟ್ ಏರಿಯಾ ಬೇಡ, ಅದು ಡಿಲೀಟ್ ಮಾಡಿ. ಈಗ ನಾನು ಹೇಳ ಹೊರಟಿರೋದು ಸೆಲೆಕ್ಟ್ ಅನ್ನೋ ಫಾರಂ ಇನ್ಪುಟ್ನ ಬಗ್ಗೆ. ಅದು ಸೆಲೆಕ್ಟ್ ಈ ರೀತಿ ಇರುತ್ತೆ. ಎಲ್ಲ ಫಾರಂ ಇನ್ಪುಟ್ಗಳ ರೀತಿಯ ಇದಕ್ಕೂ ಕೂಡ ಒಂದು ನೀವು ನೇಮನ್ನು ಕೊಡಬೇಕು. ಇದನ್ನು ನಾನು ಮೈ ಸೆಲೆಕ್ಟ್ ಅಂತ ಕೊಟ್ಟಿದ್ದೇನೆ, ಅಥವಾ ನೀವು ಇದನ್ನು ನೇಮ್ ಏನು ಬೇಕಾದರೂ ಕೊಟ್ಕೋಬೋದು. ಸಿಟಿ ಅಂತ ಕೊಟ್ಟಿದ್ದೇನೆ. ಈ ಸೆಲೆಕ್ಟ್ ಹೀಗಿರುವಾಗ ಇದರ ಮಧ್ಯದಲ್ಲಿ ಆಪ್ಷನ್ಗಳು ಬರುತ್ತೆ. ಆಪ್ಷನ್ ಈ ಆಪ್ಷನ್ಗೆ ನೇಮ್ ಇರೋದಿಲ್ಲ, ನೇಮ್ ಕೊಡೋ ಅಗತ್ಯ ಇಲ್ಲ, ಯಾಕೆಂದರೆ ಇದು ಸೆಲೆಕ್ಟ್ ಫಾರಂ ಇನ್ಪುಟ್ ಫೀಲ್ಡ್ ಏನಿದೆ ಇದರ ಒಳಗಡೆಯ ಒಂದು ಭಾಗ ಆಗಿರುತ್ತದೆ. ಆದ್ದರಿಂದ ಈ ಆಪ್ಷನ್ನಲ್ಲಿ ಏನು ಬರುತ್ತೆ ಅಂದರೆ, ಉದಾಹರಣೆಗೆ ನಾನು ಇಲ್ಲಿ ಸಿಟಿ ತಗೊಂಡಿರೋದ್ರಿಂದ ಬೆಂಗಳೂರು, ಇನ್ನೊಂದು ಆಪ್ಷನ್ ಹಾಕ್ತೇನೆ ಚೆನ್ನೈ. ಮುಂಬೈ ದೆಹಲಿ, ಈಗ ನಾಲ್ಕು ಸಿಟಿಗಳ ಹೆಸರನ್ನು ಹಾಕಿದ್ದೇನೆ. ಈಗ ಈ ಫಾರಂ ಹೇಗೆ ಕಾಣಿಸುತ್ತೆ ನೋಡೋಣ. ಆ್ಯಕ್ಷನ್ ಫಾರಮ್ಸ್ 8 ಇದು, ಅಂದರೆ ಸೇಮ್ ಇದೇ ಫಾರಮ್ಗೆ ಆ್ಯಕ್ಷನನ್ನು ಕೊಟ್ಟಿದ್ದೇನೆ. ಈ ಫೈಲನ್ನು ಸೇವ್ ಮಾಡಿ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ. ಫಾರಂ 8 ಅಂದರೆ ಈಗ ನಾವು ಕೆಲಸ ಮಾಡ್ತಿರುವಂಥ ಫಾರಂ ಇದು. ಇದನ್ನು ರಿಫ್ರೆಶ್ ಮಾಡಿ ಅಥವಾ ರೀಲೋಡ್ ಮಾಡಿ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಏನು ಕಮೆಂಟ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಸಿಟಿ ಅಂತ ಕೊಟ್ಟಿದ್ದೀನಿ. ಮತ್ತೆ ಸೇವ್ ಮಾಡಿ ಬ್ರೌಸರನ್ನು ರೀಲೋಡ್ ಮಾಡಿದರೆ, ಇದು ಕೂಡ ಬೇಡ, ಸೆಲೆಕ್ಟ್ ಯುವರ್ ಸಿಟಿ, ಇಲ್ಲಿ ಬೆಂಗಳೂರು ಕಾಣಿಸ್ತಾ ಇದೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಕೊಟ್ಟಿರುವಂಥ ಚೆನ್ನೈ, ಮುಂಬೈ, ದಿಲ್ಲಿ ಈ ಸಿಟಿಗಳು ಕಾಣಿಸ್ತಾ ಇದೆ. ಇಲ್ಲಿ ನಾವು ನಿಮಗೆ ಬೇಕಾಗಿದ್ದನ್ನು ಸೆಲೆಕ್ಟ್ ಮಾಡ್ಬೋದು, ಆಗ ಅದು ಸೆಲೆಕ್ಟ್ ಆಗುತ್ತೆ.
ಈಗ ಇದನ್ನು ಕ್ಲಿಕ್ ಮಾಡಿದರೆ ನೋಡಿ, ಸಿಟಿ ಈಕ್ವಲ್ ಮುಂಬೈ. ಈ ಸಿಟಿ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದರೆ, ನೀವು ಸೆಲೆಕ್ಟ್ ನೇಮ್, ಈ ಸೆಲೆಕ್ಟ್ನ ನೇಮ್ ಏನು ಕೊಟ್ಟಿದ್ದೀರಾ ಸಿಟಿ, ಇದು ಈ ಇನ್ಪುಟ್ನ ಹೆಸರಾಗಿದೆ. ಆ ಇನ್ಪುಟ್ನ ವ್ಯಾಲ್ಯೂ ಏನಿದೆ ಅದು ನೀವೇನು ಸೆಲೆಕ್ಟ್ ಮಾಡಿರ್ತೀರೋ ಅದು ಬರುತ್ತೆ. ಉದಾಹರಣೆ ದಿಲ್ಲಿ ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿದರೆ ಸಿಟಿ ದಿಲ್ಲಿ ಆಗುತ್ತೆ. ಈಗ ಇಲ್ಲಿ ಇನ್ನೂ ಒಂದು ಅವಕಾಶವನ್ನು ಕೊಡ್ಬೋದು. ನೀವು ಇನ್ನೂ ಹೆಚ್ಚು ಡೆವಲಪರ್ ಆದ ನಂತರ ಅದು ಅಗತ್ಯ ಬೀಳುತ್ತೆ. ಹೇಗೆ ಅಂದರೆ, ಈ ಬೆಂಗಳೂರು ಅಂದರೆ ಈ ಬೆಂಗಳೂರು ಸಿಟಿ ಒಂದು ಡಾಟಾ ಟೇಬಲ್ನಲ್ಲಿ ಇರುತ್ತೆ ಅಂತ ಇಟ್ಕೊಂಡ್ರೆ ಅದಕ್ಕೆ ಒಂದು ಐ ಡಿ ಇರುತ್ತೆ. ಚೆನ್ನೈಗೆ ಈಗ ಉದಾಹರಣೆಗೆ ಬೆಂಗಳೂರು ಐ ಡಿ 1 ಇರ್ಬೋದು, ಚೆನ್ನೈ ಐ ಡಿ 2 ಇರ್ಬೋದು, ಮುಂಬೈ ಐ ಡಿ 3 ಇರ್ಬೋದು. ಯಾಕೆಂದರೆ ನಾವು ಸಿಟಿಯನ್ನು ದೊಡ್ಡ ವೆಬ್ಸೈಟ್ನಲ್ಲಿ, ಉದಾಹರಣೆಗೆ ಈಗ ಫ್ಲಿಪ್ಕಾರ್ಟ್ ಅಮೆಜಾನ್ ಅಂಥ ವೆಬ್ಸೈಟ್ನಲ್ಲಿ ಸಿಟಿಯನ್ನು ಹ್ಯಾಂಡಲ್ ಮಾಡುವಾಗ ಪೂರ್ತಿ ಸಿಟಿ ಹೆಸರನ್ನು ತಗೊಂಡು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಬದಲಾಗಿ ಆ ಸಿಟಿಗೆ ಸಂಬಂಧಪಟ್ಟ ಐ ಡಿಯನ್ನು ಮಾತ್ರ ಉಪಯೋಗಿಸ್ಕೊಂಡು, ಅಂದರೆ ಯೂಸರ್ಗೆ ಸಿಟಿಯ ಹೆಸರು ಕಾಣಿಸುತ್ತೆ, ಅದರ ಬ್ಯಾಕ್ಗ್ರೌಂಡ್ನಲ್ಲಿ ಸಿಟಿ ಐ ಡಿ ಕೆಲಸ ಮಾಡ್ತಿರುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಆಪ್ಷನ್ ಇದಕ್ಕೆ ವ್ಯಾಲ್ಯೂ ಕೊಡಬೇಕು. ಉದಾಹರಣೆ ಬೆಂಗಳೂರು ಐ ಡಿ 1 ಇರುತ್ತೆ, ಚೆನ್ನೈ ಐ ಡಿ 2 ಇರ್ಬೋದು, ಮುಂಬೈ ಐ ಡಿ 3, ದೆಹಲಿ ಐ ಡಿ ವ್ಯಾಲ್ಯೂ 4. ಓಕೆ, ಇದನ್ನು ಸೇವ್ ಮಾಡಿ ಲೋಡ್ ಮಾಡಿ. ಇಲ್ಲಿ ನಿಮಗೇನು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇಲ್ಲಿ ನಾವು ಏನು ಸಿಟಿಗಳ ಹೆಸರನ್ನು ಕೊಟ್ಟಿದ್ದೇವೆ ಅದು ಯೂಸರ್ಗೆ ತೋರಿಸುತ್ತೆ, ಆದರೆ ಬ್ಯಾಕ್ಗ್ರೌಂಡ್ನಲ್ಲಿ ನಿಮಗೆ ವ್ಯಾಲ್ಯೂ ಬೇರೆ ಇರುತ್ತೆ. ಬೆಂಗಳೂರು ವ್ಯಾಲ್ಯೂ ಬೇರೆ ಇದೆ, ಚೆನ್ನೈ ವ್ಯಾಲ್ಯೂ ಬೇರೆ ಇದೆ. ಅದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಈಗ ಉದಾಹರಣೆಗೆ ಚೆನ್ನೈ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದರೆ ನೀವಿಲ್ಲಿ ಮೇಲ್ಗಡೆ ನೋಡ್ಬೋದು, ಸಿಟಿ 2 ತಗೊಳ್ತು, ಅಂದರೆ ಎರಡನೇ ಸಿಟಿಯನ್ನು, ಅಂದರೆ ಐ ಡಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ಅರ್ಥ. ಅದೇ ರೀತಿ ಮುಂಬೈ ಸಿಟಿ ಐ, ಮುಂಬೈ ಸಿಟಿ ಐ ಡಿ 3. ಯಾಕೆ ಈ ಐ ಡಿಯನ್ನು ಉಪಯೋಗಿಸ್ತಾರೆ ಅಥವಾ ಉಪಯೋಗಿಸ್ಬೇಕು ಅನ್ನೋದಕ್ಕೆ ನೀವು ಪಿ ಎಚ್ ಪಿ ಪಾಠಗಳನ್ನು ನೋಡುವಾಗ ಅದರಲ್ಲಿ ಬರುತ್ತೆ. ಯಾಕೆಂದರೆ ನೀವು ಸಿಟಿಗಳನ್ನು ತಗೊಂಡಾಗ ಒಂದೊಂದು ಸಿಟಿಯ ಹೆಸರು ಉದ್ದವಾಗಿರುತ್ತೆ, ಕೆಲವೊಂದು ಸಿಟಿಗಳ ಹೆಸರು ತುಂಬ ಚಿಕ್ಕದಾಗಿರುತ್ತೆ. ಅದಲ್ಲದೆ ಇನ್ನು ಕೆಲವೊಂದು ಸಿಟಿಗಳು ಅಥವಾ ಏರಿಯಾಗಳು ಒಂದೇ ಹೆಸರಿನಿಂದ ಕೂಡಿರುತ್ತೆ. ಉದಾಹರಣೆಗೆ ಸಾಗರ್ ಅಂತ ಇರ್ಬೋದು, ಕರ್ನಾಟಕದಲ್ಲೂ ಒಂದು ಸಾಗರ್ ಇದೆ, ಮಧ್ಯಪ್ರದೇಶದಲ್ಲೂ ಒಂದಿದೆ. ಈ ರೀತಿ ನಾವು ಬರೀ ಹೆಸರನ್ನು, ಹೆಸರಿನ ಮೂಲಕ ಬ್ಯಾಕ್ಗ್ರೌಂಡ್ ಪಿ ಎಚ್ ಪಿ ವರ್ಕನ್ನು ಮಾಡಿದಾಗ ಅದು ಕನ್ಫ್ಯೂಸ್ ಆಗುತ್ತೆ. ಈಗ ಯಾರೋ ಒಬ್ಬರು ಕರ್ನಾಟಕದ ಸಾಗರವನ್ನು ಸೆಲೆಕ್ಟ್ ಮಾಡಿದಾಗ ಡಾಟಾಬೇಸ್ನಲ್ಲಿರುವಂಥ ಸಾಗರನ್ನು ಅದು ತಗೊಳ್ಳುತ್ತೆ. ಅದಕ್ಕೆ ಕರ್ನಾಟಕದ್ದಾದರೂ ಸಿಗ್ಬೋದು ಅಥವಾ ಮಧ್ಯಪ್ರದೇಶದ್ದಾದರೂ ಸಿಗ್ಬೋದು. ಆ ರೀತಿ ಕನ್ಫ್ಯೂಸ್ ಆಗುವ ಬದಲಿಗೆ ಆ ಸಿಟಿಗೆ ಅಥವಾ ಏರಿಯಾಕ್ಕೆ ಐ ಡಿಗಳನ್ನು ಕೊಟ್ಕೊಳ್ಳೋದ್ರಿಂದ ನಾವು ಆ ಐ ಡಿಯನ್ನು ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ಊರುಗಳ ಹೆಸರು ಒಂದೇ ಇದ್ದರೂ ಕೂಡ, ಅಂದರೆ ಒಂದೇ ಹೆಸರಿನಲ್ಲಿ 4 ಊರುಗಳಿದ್ದರೂ ಕೂಡ ಆ ಒಂದೊಂದು ಊರಿಗೂ ಐ ಡಿ ಬೇರೆ ಇರುತ್ತೆ. ಈಗ ಪಿನ್ ಕೋಡ್ ಇರೋ ರೀತಿ ನಮ್ಮ ಡಾಟಾಬೇಸ್ನಲ್ಲಿ ಒಂದೊಂದು ಊರಿಗೂ ಒಂದೊಂದು ಪ್ರತ್ಯೇಕವಾದ ಐ ಡಿ ಇರುತ್ತೆ. ಅದನ್ನು ಹ್ಯಾಂಡಲ್ ಮಾಡೋದು ಒಳ್ಳೆಯದು. ಮತ್ತು ಈ ಉದ್ದದ ಹೆಸರುಗಳು ಬಂದಾಗ
ಅದನ್ನು ಸೇವ್ ಮಾಡುವಂಥ ಡಾಟಾಬೇಸ್ ಸ್ಪೇಸ್ ಏನಿದೆ ಅದು ವ್ಯರ್ಥ ಆಗುತ್ತೆ. ಈಗ ಉದಾಹರಣೆಗೆ ಒಂದು ಊರಿನ ಹೆಸರು ಹಗರಿ ಬೊಮ್ಮನಹಳ್ಳಿ, 10-15 ಅಕ್ಷರಗಳಿರುವಂಥ ಊರಿನ ಹೆಸರನ್ನು ಡಾಟಾಬೇಸ್ನಲ್ಲಿ ಸೇವ್ ಮಾಡಲಿಕ್ಕೆ ಪ್ರತಿ ಊರಿಗೂ ಅಷ್ಟೇ ಸ್ಪೇಸನ್ನು ಕೊಡಬೇಕಾಗತ್ತೆ. ಈಗ 3ನೇ ಅಕ್ಷರದ ಗೋವಾ ಹೆಸರನ್ನು ಸೇವ್ ಮಾಡಲಿಕ್ಕೂ ನಾವು 25 ಅಕ್ಷರವನ್ನು ಹಿಡಿಸುವಂಥ ಸ್ಪೇಸನ್ನು ಕೊಡಬೇಕಾಗತ್ತೆ. ಡಾಟಾಬೇಸ್ನಲ್ಲಿ ಆ ಥರ ಸ್ಪೇಸ್ ತುಂಬ ಕೊಡೋದು ವ್ಯರ್ಥ ಆಗೋದ್ರಿಂದ ಅದು ನಾವು PHP ಮತ್ತು SQL ಪಾಠಸರಣಿಯಲ್ಲಿ, ನಿಮಗೆ PHP ಪಾಠಸರಣಿ ಈಗಾಗಲೇ ನಡೀತಾ ಇದೆ, ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು, ಅಲ್ಲಿ ಅದೆಲ್ಲ ಬರುತ್ತೆ ಹೇಗೆ ಅಂತ. ಅದಕ್ಕಾಗಿ ನಾವು ಈ ರೀತಿ ಊರಿಗೆ IDಗಳನ್ನು ಕೊಟ್ಕೊಳ್ತೀವಿ. ನಾನಿಲ್ಲಿ ಊರಿನ ಹೆಸರನ್ನು ಅಥವಾ ಸಿಟಿ ಹೆಸರನ್ನು ಉದಾಹರಣೆಗೆ ತಗೊಂಡಿದ್ದು, ಇದೇ ಈಗ ಯೂಸರ್ ನೇಮ್ಸ್ ಇನ್ಪುಟ್ ನೇಮ್ನಲ್ಲಿ ಸ್ಪೇಸ್ ಕೊಡೋ ಹಾಗಿಲ್ಲ. ಈಗ ಯೂಸರ್ ನೇಮ್, ಇಲ್ಲಿ 10 ಜನ ಯೂಸರ್ ಇರ್ತಾರೆ, ಸುರೇಶ್ ಟಿ, ಸುರೇಶ್ ಟಿ, ಓಕೆ. ಈ 4 ಜನ ಯೂಸರಲ್ಲಿ ನೀವು ಒಬ್ಬರನ್ನು ಸೆಲೆಕ್ಟ್ ಮಾಡಿದಾಗ ಯಾರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಮಗೆ ತಕ್ಷಣಕ್ಕೆ ಗೊತ್ತಾಗಲ್ಲ. ಈಗ ರಮೇಶ್ ಅಂತ ತುಂಬ ಜನ ಇರ್ತಾರೆ, ಸುರೇಶ್ ಅಂತ ತುಂಬ ಜನ ಇರ್ತಾರೆ, ಆಗ ಆ ಯೂಸರ್ಗೆ ಒಬ್ಬೊಬ್ಬರಿಗೂ ನಂದು ID, ಈಗ ಈ ರಮೇಶ್ ಕೆಗೆ ID 1 ಇದೆ, ರಮೇಶ್ ಎಸ್ಗೆ ID 2 ಇದೆ, ಈ ಐಡಿಯನ್ನು ನಾವು ಹ್ಯಾಂಡಲ್ ಮಾಡೋದ್ರಿಂದ ಸುಲಭವಾಗಿ ಗುರುತಿಸ್ಬೋದು. ಅಂದರೆ ಯೂಸರ್ ನೇಮ್, ಕ್ಷಮಿಸಿ, ಇದು ಯೂಸರ್ ನೇಮ್ ಅಲ್ಲ, ಯೂಸರ್ ID ಅಂತ ನಾವು ಇದನ್ನು ತಗೋಬೇಕು. ಈ ರೀತಿ ಯೂಸರ್ ಐ ಡಿ 3, ಅಂದರೆ ಈ 3ಯಲ್ಲಿ ಯಾರಿದ್ದಾರೆ ರಮೇ, ಅದು ನಾವು PHP ಅಲ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದು ಈ ಡ್ರಾಪ್ ಡೌನ್ನ ಒಂದು ಕಾರ್ಯವೈಖರಿ ಅಂತ ಹೇಳ್ಬೋದು. ಇದನ್ನು ಇದು ಕೂಡ ನಮಗೆ ಫಾರಂ ರಚನೆಯಲ್ಲಿ, HTML ಫಾರಂ ರಚನೆಯಲ್ಲಿ ಎಲ್ಲ ಕಡೆ ಬರುವಂಥದ್ದು. ಇಷ್ಟೊತ್ತು ಈ ಪಾಠವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಅಗತ್ಯ ಇರುವಂಥವರಿಗೆ ಈ ಪಾಠ, ಈ ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳಿಸಿ ಅವರಿಗೆ ಲಿಂಕನ್ನು ಕೊಡಿ, ಶೇರ್ ಮಾಡಿ. ಧನ್ಯವಾದ.